ಕಳೆದ ಕೆಲವು ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಮಹಿಳೆಯೊಬ್ಬರಿಗೆ ಅವರ ಗಂಡನೇ ಮೋಸ ಮಾಡಿ ಅವಳ ಮೇಲೆ ಸಾಲದ ಹೊರೆಯನ್ನ ಹಾಕಿ ಹೋಗಿದ್ರು. ಹೀಗಾಗಿ ಸಾಲಗಾರರ ಕಷ್ಟಕ್ಕೆ ಕಂಗಾಲಾದ ಮಹಿಳೆ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ರು. ಇದರ ಬಗ್ಗೆ ಕಹಳೆ ವಾಹಿನಿ ಸಮಗ್ರವಾದ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಮಹಿಳೆಗೆ ಸಹಾಯ ಮಾಡಲು ಸಾಕಷ್ಟು ಜನರು ಮುಂದೆ ಬರ್ತಾ ಇದ್ದಾರೆ. ಅಂತೆಯೇ ಹುಬ್ಬಳ್ಳಿಯ ಜೈ ಭೀಮ್ ಸಂಘಟನೆಯ ಸದಸ್ಯರೆಲ್ಲ ಸೇರಿ ಮಹಿಳೆಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಿ ಮಹಿಳೆಗೆ ಆತ್ಮಸ್ಥೈರ್ಯ ತುಂಬಿಸುವ ಕಾರ್ಯವನ್ನ ಮಾಡಿದ್ರು. ಹನುಮಂತಪ್ಪ ನಾಯ್ಕರ್ ಅವರಿಗೆ ಗಂಡನಿಂದ ಬಹಳ ಮಾನಸಿಕವಾಗಿ ಹಿಂಸೆ ಅನುಭವಿಸಿದ್ದಾಳೆ ಅವ್ರ ಹೆಣ್ಮ. ಗಂಡ ಸ್ವ ಉದ್ಯೋಗ ಮಾಡ್ತೀನಿ ಅಂತಂದು ಭರೋಸೆ ಮ್ಯಾಗ ಸಾಲ ಗಿಲ್ಲ ಅಲ್ಲೇ ತೊಗೊಂಡವ್ರ ಸಂಘ ಸಂಸ್ಥೆಯಿಂದ ತೊಗೊಂಡು ಮಾಡ್ತೀವಿ ಅಂತಂದು ಭರೋಸೆ ಮ್ಯಾಗ ತೊಗೊಂಡಿದ್ದ ಅವ್ನು ಗಂಡ ಮೋಸ ಮಾಡಿ ಹೋಗಿದ್ದಾಗಿ ನಮಗೆ ತಿಳಿಸಾರವರು. ಆದ್ದರಿಂದ ಅವ್ರಿಗೆ ಸಹಾಯ ಸರ್ಕಾರ ಮಾಡೋ ಸಲುವಾಗಿ ಸಂಘದ ವತಿಯಿಂದ ನಾವು ಇವತ್ತು ಇಲ್ಲಿ ಸೇರೀವಿ. ಅವ್ರಿಗೆ ಕಿಟ್ಟನ್ನು ಕೊಟ್ಟೀವಿ. ಅಗತ್ಯ ರಕ್ಷಣೆಗೆ ಸಂಬಂಧ ನಾವು ಕಾನೂನು ಪೊಲೀಸ್ ಸ್ಟೇಷನ್ಗೆ ಒಳಗೆ ಅವ್ರಿಗೆ ಮನವಿ ಕೊಡ್ತೀವಿ. ಗಂಡನಿಂದ ಸ್ವಲ್ಪ ಅನ್ಯಾಯ ಆಗೈತಿ, ಇದ್ರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಬಂದು ಅದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಅವ್ರಿಗೆ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕಂತ ಈ